ಎಸ್ ಸರ್, ರೈಲ್ವೆ ಕೆಳ ಸೇತುವೆ ಈಗಾಗಲೇ ನಿರ್ಮಾಣ ಆಗ್ತಾ ಇತ್ತು. ಸೊ ರೈಲ್ವೆ ಮೇಲ್ ಸೇತುವೆ ಒಂದು ಕಡೆ ಬಿರುಕು ಬಿಟ್ಟಿರುವಂತಹ ಘಟನೆ ತಿಪಟೂರಿನಲ್ಲಿ ನಡೆದಿದೆ, ತಿಪಟೂರು ನಗರದ ಹೃದಯ ಭಾಗದಲ್ಲಿ. ಸೊ ಜನ ಆತಂಕಕ್ಕೀಡಾಗಿದ್ದಾರೆ, ಇನ್ನೂ ನಿರ್ಮಾಣ ಆಗಬೇಕಾದ್ರೇ ಇದು ಈ ರೀತಿ ಆಗಿದೆಯಲ್ಲ ಅಂತ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಅದು. ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಬಿರುಕು ಬಿಟ್ಟಿದೆ. ಇದು ತಿಪಟೂರು ನಗರದ ಮಾರನಗೆರೆ ರೈಲ್ವೆ ಕೆಳ ಸೇತುವೆ ಬಿರುಕು ಬಿಟ್ಟು ವಾಲ್ತಾ ಇದೆ. ರೈಲ್ವೆ ಕೆಳ ಸೇತುವೆಯ ಗೋಡೆ ಈಗ ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗಿರುವಂತಹದ್ದು. ಸಂಪೂರ್ಣ ಕಳಪೆ ಮಟ್ಟದಿಂದ ಈ ಗುಣಮಟ್ಟ ಇದೆ ಅನ್ನುವಂತಹದ್ದು, ಕಳಪೆ ಮಟ್ಟದಿಂದ ಇದೆ. ಯಾವುದೇ ಸರಿಯಾದಂತಹ ವರ್ಕ್ ಗಟ್ಟಿ ಕೆಲಸ ಇಲ್ಲಿ ನಡೀತಾ ಇಲ್ಲ. RCC ಕಿರು ವಾಲ್ ನಿರ್ಮಾಣ ಮಾಡಿ ತೇಪೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇದು ಮತ್ತೆ ಇಂಜಿನಿಯರ್ಗಳ ಎಡವಟ್ಟು, ಗುತ್ತಿಗೆದಾರರ ಎಡವಟ್ಟು. ಸಣ್ಣ ಪ್ರಮಾಣದ ವ್ಯತ್ಯಾಸವಾದರೂ ಕೂಡ ಭಾರಿ ಅನಾಹುತ ಸಂಭವಿಸುತ್ತದೆ ಅನ್ನುವಂಥದ್ದು ಜನರಿಗೆ ಆತಂಕ. ಅಫ್ಕೋರ್ಸ್ ದೊಡ್ಡ ದೊಡ್ಡ ಭಾರಿ ಪ್ರಮಾಣದ ಸಾಗಣೆ ರೈಲುಗಳು ಕೂಡ ಆ ಭಾಗದಲ್ಲಿ ಸಂಚರಿಸ್ತವೆ. ತಿಪಟೂರು ಟು ಬೆಂಗಳೂರು ಅಥವಾ ತಿಪಟೂರಿಂದ ಅರಸೀಕೆರೆ ಮತ್ತು ಮಂಗಳೂರು ಕಡೆ ಹೋಗುವಂತ ಮತ್ತು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಸೇರಿದಂತೆ ಉತ್ತರ ಭಾರತಕ್ಕೆ ಹೋಗುವಂಥ ರೈಲುಗಳು ಸಂಚರಿಸುವಂತಹ ಮಾರ್ಗ ಅದು. ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ರೈಲ್ವೆ ಕೆಳ ಸೇತುವೆಯ ಪಾರ್ಶ್ವದ ಗೋಡೆ ಹೇಗಿದೆ ಅನ್ನುವಂಥದ್ದನ್ನು. ಎಲ್ಲ ಬಿರುಕು ಬಿಟ್ಕೊಂಡು ಬೀಳ್ತಾ ಇದೆ ಅದು. ನಾಮಕಾವಸ್ಥೆಗೆ ಈ ಕಬ್ಬಿಣವನ್ನು ಅಥವಾ ಈ ಸಿಮೆಂಟಿಂಗನ್ನು ಪ್ಲಾಸ್ಟರನ್ನು ಮಾಡಿ ಇದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೇತುವೆ ಬಿರುಕು ಬಿಡ್ತಾ ಇದೆ. ಇನ್ಯಾವ ರೀತಿಯಾಗಿ ಘನಂದಾರಿ ಕೆಲಸ ಮಾಡಿದ್ದಾರೆ, ಈ ಕನ್ಸ್ಟ್ರಕ್ಷನ್ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಕಡಪ ಆಂಧ್ರದ ಕಡಪ ಮೂಲದ JK ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಆಂಧ್ರದವ್ರಿಗೆ. ಅವರು ಇಲ್ಲಿ ಬಂದು ತೇಪೆ ಹಾಕ್ತಾ ಇದ್ದಾರೆ. 2 ವೇಗಕ್ಕೆ ಕೆಳ ಸೇತುವೆಯಲ್ಲಿ ಓಡಾಡೋದಕ್ಕೆ ಅದರ ಸೇತುವೆಯನ್ನು ಗಮನಿಸ್ಬೋದು. ಇದನ್ನು ಸರಿಯಾಗಿ ನಿರ್ವಹಿಸದ ನಿರ್ಮಾಣ ಮಾಡದೇ ಇದ್ದರೆ ಮುಂದೆ ಯಾವತ್ತಾದರೂ ಒಂದಿನ ಇದು ತೊಂದರೆ ಆಗೇ ಆಗುತ್ತೆ. ಯಾಕೆಂದರೆ ಭಾರಿ ಪ್ರಮಾಣದ ರೈಲುಗಳು, ತೂಕ ಇರುವಂತಹ ರೈಲುಗಳು ಸಂಚಾರ ಮಾಡುವಂತಹ ಜಾಗ ಅದು. ಎಷ್ಟು ಬಿಗಿಯಾಗಿರಬೇಕು, ಅದರ ಬಗ್ಗೆ ಎಷ್ಟು ಕೇರ್ ಆಗಿರಬೇಕು. ಇಂಟೆನ್ಸಿಟಿ ಇರುವಂತಹ ಟ್ರೈನ್ಗಳು ಸಂಚಾರ ಮಾಡುವಂತಹ ಸೇತುವೆ, ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಗಮನ ಹರಿಸಿಲ್ಲ. ಏನೋ ಒಂದು ಸಣ್ಣ ಚರಂಡಿ ವರ್ಕ್ ನಡೆಯುತ್ತಲ್ಲ ಇಲ್ಲೆಲ್ಲಾದರೂ, ಒಂದು ಕಡೆ ಒಂದು ಸ್ಲಮ್ನಲ್ಲೋ ಇನ್ನೊಂದು ಏರಿಯಾದಲ್ಲೋ ಒಂದು ಚರಂಡಿ ಕೆಲಸ ನಡೆಯುತ್ತಲ್ಲ, ಟೇಪೆ ಹಾಕಿ ಇನ್ನೆಲ್ಲೋ ಗುಂಡಿ ಮುಚ್ಚಿ ಹಳ್ಳ ಮುಚ್ಚಿ ಆ ರೀತಿಯಾಗಿ ರೈಲ್ವೆ ಅಂಡರ್ಪಾಸನ್ನು ನಿರ್ಮಾಣ ಮಾಡಿ ಚಿಕ್ಕದೊಂದು 10-20 ಸಾವಿರ ರೂಪಾಯಿ ಚರಂಡಿ ಕೆಲಸ ಮಾಡಿದಾಗೆ 2 ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿರ್ಮಾಣ ಮಾಡೋಕ್ಕೆ 2 ಕೋಟಿ ರೂಪಾಯಿ, ಈ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಾಮಗಾರಿಯ ವೆಚ್ಚ ಅಂದಾಜು ಮೊತ್ತ 2 ಕೋಟಿ ರೂಪಾಯಿ. ನೋಡ್ತಾ ಇದ್ರೆ 2 ಕೋಟಿ ರೂಪಾಯಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕೆಲಸನ ಅಂತ ಗುತ್ತಿಗೆದಾರರು, ಗುಳುಂ ಗುತ್ತಿಗೆದಾರರು ಅಂತ ಹೇಳಬೇಕಾಯ್ತು ಇವರಿಗೆ. ಇಂಥ ಅರ್ಧಂಬರ್ಧ ಕೆಲಸ ಮಾಡಿ, ಅರ್ಧಂಬರ್ಧ ಇಂಜಿನಿಯರಿಂಗ್ ಕೆಲಸ ಮಾಡಿ, ಸಿವಿಲ್ ಇಂಜಿನಿಯರಿಂಗು, ಜನರ ಪ್ರಾಣಕ್ಕೆ ನೇರವಾಗಿ ಇವರು ಕಾರಣ ಆಗ್ತಾರೆ.
ಲಕ್ಷಾಂತರ ಕೋಟಿ ಗಟ್ಟಲೆ ದುಡ್ಡು ಅದು ಎಷ್ಟು ಕೋಟಿ ಸುರಿದವರು ಸೆಂಟ್ರಲ್ ಗವರ್ಮೆಂಟ್ನವರು. ಈ ನನ್ನ ಮಕ್ಕಳು ಮಾಡದ್ಬಾರ್ದೆಲ್ಲ ಮಾಡಿಬಿಟ್ಟು ಈಗ ಹೊರಗಿನಿಂದ ಸಿಮೆಂಟ್ ಹಾಕ್ಬಿಟ್ಟು ಮುಚ್ಚಿ ಕಣ್ಣೊರೆಸ್ತಾ ಇದ್ದಾರೆ. ಆಮೇಲೆ ಹೊರಗಿನಿಂದ ಪ್ಯಾಕಿಂಗ್ ಕೊಡ್ತಾ ಇದ್ದಾರೆ. ಪ್ಯಾಕಿಂಗ್ ಯಾಕೆ, ಪ್ಯಾಕಿಂಗ್ ಎಷ್ಟು ದಿನ ಇರುತ್ತೆ? ಪ್ಯಾಕಿಂಗ್ ಕೊಟ್ಟು ಜನಗಳಿಗೂ ಮೋಸ, ಸರ್ಕಾರಕ್ಕೂ ಮೋಸ ಇದ್ದಾರೆ. ದಯವಿಟ್ಟು ಇದು ಕೂಡಲೇ ತನಿಖೆ ಆಗಬೇಕು, ರೈಲ್ಗಳೆಲ್ಲ ಸ್ಟಾಪ್ ಆಗಬೇಕು. ಯಾವ ಕಾರಣದ ಮತ್ತೆ ಸಾರ್ವಜನಿಕರೇನ ಇದರಿಂದ ಹಾನಿ ಆದರೆ ಇವರೇ ಕಾಂಟ್ರಾಕ್ಟ್ರೇ ಜವಾಬ್ದಾರರು. ಕುಸಿದ್ ಬೀಳೋದ ಟ್ರೇ ಅದು ಮಾಡಬಾರ್ದು. ಸಾಕೇನಾ? ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹ ಪಡಿಸಿದ್ದಾರೆ. ಅದರ ಜೊತೆಗೆ ಇದನ್ನ ಸರಿಪಡಿಸಬೇಕು. ಈ ನಿಟ್ಟಿನಲ್ಲಿ ಇನ್ನೂ ಎಲ್ಲೆಲ್ಲಾಗಿದೆ ಈ ಕನ್ಸ್ಟ್ರಕ್ಷನ್ನು, ಯಾರ ಕಡೆಯಿಂದ ಬಂದಿದೆ, ಜೊತೆಗೆ ಅವರು ಮಾಡಿರುವಂತ ಬೇರೆ ಬೇರೆ ಕಳಪೆ ಕಾಮಗಾರಿಗಳು ಏನಾದರೂ ಇದ್ರೆ ಅದನ್ನ ಖುದ್ದಾಗಿ ತನಿಖೆ ಮುಖಾಂತರವೇ ಅದನ್ನ ಬಯಲುಗೊಳಿಸಬೇಕು. ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಈ ರೀತಿಯ ಕನ್ಸ್ಟ್ರಕ್ಷನ್ಗಳನ್ನ ಮಾಡಕ್ ಹೋಗ್ಬೇಡಿ. ಎಸ್, ತಿಪಟೂರಿನ ಸಾಮಾಜಿಕ ಕಾರ್ಯಕರ್ತ ಹಿಂಡಿಸಗೆರೆ ದೇವರಾಜು ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ದೇವರಾಜು ಅವರೇ, ಅಮೋಘ ಟಿವಿಯಿಂದ. ನಮಸ್ಕಾರ ಸರ್. ತಿಪಟೂರಿನಲ್ಲಿ ಅಂದ್ರೆ ರೈಲ್ವೆ ಮೇಲ್ಸೇತುವೆಯಲ್ಲಿ ಸಾಕಷ್ಟು ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿನಿಂದ ಹೊರಡುವಂತವು, ಕರ್ನಾಟಕ, ಉತ್ತರ ಕರ್ನಾಟಕ, ಉತ್ತರ ಭಾರತಕ್ಕೆ ಹೋಗುವಂತ ಎಲ್ಲಾ ರೈಲುಗಳು ಹೋಗುವಂತ ಜಾಗ ಅದು ಮೇಲ್ಸೇತುವೆ. ಆದ್ರೆ ಕೆಳ ಸೇತುವೆಯ ಕಾಮಗಾರಿ ತುಂಬಾ ಅಚ್ಚುಕಟ್ಟಾಗಿ ನಾಜೂಕಾಗಿ ನಡೆಸಬೇಕಾಗಿತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ, ಇನ್ನು ಅರ್ಧಂಬರ್ಧ. ಒಂದು ಚರಂಡಿ ಕೆಲಸ ಮಾಡ್ದಂಗೆ ಮಾಡಿದ್ದಾರೆ ಇದನ್ನ. ನಿಜ ಸರ್. ಏನಾಗಿದೆ ಅಲ್ಲಿ ಅಂತ ಸರ್? ಏನಿಲ್ಲ, ಅವ್ರು ಏನು ಎಸ್ಟಿಮೇಟ್ ಮಾಡ್ಕೊಂಡು ಮಾಡಿದ್ದಾರೆ, ಅವ್ರು ಕೊಟ್ಟಿರೋ ಎಸ್ಟಿಮೇಟ್ ಅಲ್ಲೂ ಕಬ್ಬಿಣನೇ ಹಾಕಿಲ್ಲ, ಬರೀ ಸಿಮೆಂಟ್ ಗೋಡೆ ಕಟ್ಟಿವ್ರೆ. ಸಿಮೆಂಟ್ ಅಲ್ಲಿ ಹಳ್ಳಿ ಕಡೆ ಗೋಡೆ ಕಟ್ತಾರ ನೋಡ್ರಿ ಮನೆಗೆ. ಆ ಬ್ರಿಡ್ಜ್ ವೈಟ್ಗೆ ತಡೆಯೋದೇ ಇಲ್ಲ. ಆ ಬ್ರಿಡ್ಜ್ ವೈಟ್ಗೆ ತಡೆದಲೆ ಈಗ ಅದು ಬಿರುಕು ಬಿಟ್ಟಿದೆ, ಒಂದೂವರೆ ಅಡಿ ಬಿಡಕ್ ಬಿಟ್ಟಿದೆ ಸರ್. ಏನ್ ಅಪಾಯ ಜನ ಏನ್ ಆಗಬಹುದು ಅಂದ್ರೆ ಲಕ್ಷಾಂತರ ಜನ ಸಾಯಬಹುದು. ಏನ ವೀಲ್ ಏನ ಏನು ಸೇತುವೆ ಅಂದ್ರ ಅದು ಬಿದ್ರೆ ಲಕ್ಷಾಂತರ ಜನ ಸಾಯ್ಬಹುದು ಇದರಿಂದ. ಓಕೆ, ಸೊ ಇದನ್ನ ನೋಡ್ಕೊಂಡು ಸುಮ್ನೆ ಇದ್ದಾರಾ ಹಿಂಗೆ ಅಂತ? ಇದನ್ನ ಮಾಡೋದಿಲ್ಲ. ಅವನ ಯಾರೋ ಇಂಜಿನಿಯರ್ ಬಂದ ನೋಡ್ದ ಹೋದ, ಇವನ್ ಯಾರೋ ಇಂಜಿನಿಯರ್ ಬಂದ ಅವನಿಗೇನೋ ಕೊಟ್ಟ ಹೋದ, ಹಿಂಗೆ ಮಾಡಿದಾರೆ. ಯಾರು ಪಬ್ಲಿಕ್ ಮಾಡಕ್ ತಯಾರಿಲ್ಲ. ಅದನ್ನ ನೋಡಿದಾಗ ಇದು ನಾಳೆ ಸಾಯ್ಬಹುದಾದಂತ ಸುಮಾರು ಜನ ಸಾವನ್ನ ತಡೆಹಿಡಿಯಕ್ಕೋಸ್ಕರ ಈ ಒಂದು. ಓಕೆ ನೋಡಿ, ನಿಮ್ಮ ಸಚಿವರು, ನಿಮ್ಮ ಅಲ್ಲಿನ ಲೋಕಲ್ ಸ್ಥಳೀಯ ಶಾಸಕರು, ಸಚಿವರು, ಅವರು ಕೂಡ ರೈಲ್ ಓಡಾಡಿದ್ದಾರೆ, ಓಡಾಡ್ತಾರೆ ಕೂಡ ಈಗ್ಲೂ. ಹೌದು, ಈಗ್ಲೂ. ಅವ್ರ ಗಮನಕ್ಕೆ ತರಬಹುದಲ್ವಾ ನೀವು ಇದನ್ನ ಸರ್? ಬದಲೇದೆ, ನಿನ್ನೆ ಬೆಳಗ್ಗೆ ನಾನು ನೋಡಿದೆ, ನಿನ್ನೆಯಿಂದ ಬೆಳಗ್ಗೆ ಪ್ರಿಂಟ್ ಮಾಡ್ಬಿಟ್ಟು ಫಸ್ಟ್ ಶಾಸಕರ ಗಮನಕ್ಕೆ ನಾನು ತಂದಿದ್ದು. ಏನ್ ರಿಪ್ಲೈ ಮಾಡಿದಾರೆ ಅವ್ರ ಅದಕ್ಕೆ? ಸರ್ ರಿಪ್ಲೈ, ನಾನು ಕ್ರಮ ತಗೋತೀನಿ ಅಂತ ಅಂದ್ರು. ಅವ್ರಿಗೂ ಗೊತ್ತಿರಲಿಲ್ಲ, ಮುಂದಿನ ಕ್ರಮ ತಗೋತೀನಿ ಅಂದ್ರು. ಓಕೆ, ಅದೇ ಇವಾಗ ಸೆಷನ್ ನಡೀತಾ ಇದೆ, ಬಹುಶಃ ಬಿಸಿ ಇದಾರೆ ಅಂತ ಅನ್ಸುತ್ತೆ. ಬಂದ ಮೇಲೆ ಇರಬಹುದು ಸರ್. ಇವತ್ತು ವಾಪಸ್ ಅವ್ರು ಕಳಪೆ ಕಾರ್ಯಕ್ರಮ ಮಾಡ್ಸಲ್ಲ. ಅವ್ರು ಯಾವ್ದೇ ಕಾರಣದ ಕಮಿಷನ್ಗೂ ಇನ್ನೊಂದ್ಗೂ ಆಸೆ ಬಿಡಲ್ಲ. ಎಸ್, ಈಗ ನೋಡಿ, ಈಗ ಇಂತಹ ಕಾಮಗಾರಿ ಬೇರೆ ಕಡೆ ಅಂದ್ರೆ ತಿಪಟೂರಿನ ತಾಲೂಕಿನಲ್ಲೇ ಮುಂದಕ್ಕೆ ಮುಂದುವರದಂತೆ ಏನಾದ್ರು ಇಂಥದ್ದೇ ಕನ್ಸ್ಟ್ರಕ್ಷನ್ ಗೆ ಕೊಟ್ಟಿದ್ದಾರ ಗುತ್ತಿಗೆದಾರರಿಗೆ ಹೆಂಗೆ ಅಂತ ಸರ್? ಈ ಗುತ್ತಿಗೆದಾರನಿಗೆ ಎಷ್ಟು ಜನ ಯಾವ್ಯಾವ ಏರಿಯಾಕ್ಕೆ ಹಾಕೊಂಡು ಅವನು ಕಾಂಟ್ರಾಕ್ಟ್ ತಗೊಂಡು ಅವನೋ ಗೊತ್ತಿಲ್ಲ. ಎಲ್ಲಿ ಕೊಟ್ಟಿದ್ರು ಅದು ಬ್ಲಾಕ್ ಮಾರ್ಕ್ ಆಗ್ಬೇಕು ಸರ್. ಅವನು ಮಾಹಿತಿ ತಗೊಳ್ಳಿ, ಅದ್ರದ್ದು ಮಾಹಿತಿ ತಗೊಂಡು ನೀವು ಸಚಿವರಿಗೆ ಇದನ್ನ ತಲುಪಿಸಬೇಕು. ದೇವರಾಜ್ ಅವರು, ನೀವು ತಲುಪಿಸ್ತೀನಿ ಸರ್, ನನ್ನ ಜವಾಬ್ದಾರಿ. ಎಸ್ ಎಸ್, ಥ್ಯಾಂಕ್ ಯು. ನನ್ನ ಗಮನಕ್ಕೆ ಬಂದಿದ್ದನ್ನ ನಾನು ಶಾಸಕರ ಗಮನಕ್ಕೆ ತರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮೋಘ ಟಿವಿ ಜೊತೆ ಮಾತನಾಡಿದಕ್ಕೆ. ಒಂದು ಚಿಕ್ಕ ಗೋಡೆಯನ್ನ ಇವರು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕಬ್ಬಿಣ ಹಾಕದೆ ಬರೀ ಸಿಮೆಂಟ್ನಲ್ಲೇ ಗೋಡೆ ಕಟ್ಟಿ ಮುಗಿಸ್ತಾ ಇದ್ದಾರೆ. ಇನ್ನು ಒಳಭಾಗದಲ್ಲಿ ಈಗ ಆಲ್ರೆಡಿ ನಿರ್ಮಾಣ ಆಗಿರುವಂಥದ್ದು ಇನ್ನೆಷ್ಟು ಕೆಪಾಸಿಟಿ ಇರಬಹುದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಬೇಕಾಗಿದೆ. ಸೊ ತಿಪಟೂರು ನೆಕ್ಸ್ಟ್ ಅರಸೀಕೆರೆ ಜಂಕ್ಷನ್ನು, ಸೊ ದೊಡ್ಡ ದೊಡ್ಡ ಭಾರಿ ತೂಕ ಬೇರೆ ಬೇರೆ ಸಾಮಾನುಗಳನ್ನು ತರುವಂತಹದ್ದು, ಸರಕು ಸಾಗಣೆ ಮಾಡುವಂತಹ ರೈಲುಗಳು ಓಡಾಡುವಂತಹ ಜಾಗ ಅದು. ಅಲ್ಲಿ ಇಂತಹ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತಂದರೆ ಜೆ ಕೆ ಕನ್ಸ್ಟ್ರಕ್ಷನ್ ಎಷ್ಟರ ಮಟ್ಟಿಗೆ ಅದು ನಂಬಲರ್ಹವಾದದ್ದು ಅನ್ನುವಂಥದ್ದು ಒಂದು ಕಡೆ. ಇನ್ನು ಎಂಜಿನಿಯರ್ಗಳು, ಕಳಪೆ ಎಂಜಿನಿಯರ್ಗಳು ಅಂತ ಹೇಳಬೇಕಾಗುತ್ತೆ ಅವ್ರನ್ನ. 2 ಕೋಟಿ ರೂಪಾಯಿ ವೆಚ್ಚ ಆ ಒಂದು ಕೆಳ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ, 2 ಕೋಟಿ ರೂಪಾಯಿ ವೆಚ್ಚ. ಕಬ್ಬಿಣ ಯೂಸ್ ಮಾಡಿದಾಗೆ, ಕಬ್ಬಿಣ ಬಳಸಿದ ಹಾಗೆ ಬರೀ ಸಿಮೆಂಟ್ನಲ್ಲಿ ಸಿಮೆಂಟು ಮರಳು ಮಿಶ್ರಣ ಮಾಡಿ ಇದನ್ನು ಹಾಕ್ತಾರೆ ಅಂತಂದರೆ ಕೆಲಸ ಮಾಡಿದ ಹಾಗೆ 1 ವರ್ಷನ 2 ವರ್ಷನ ಬರುತ್ತಲ್ಲ. ಆ ರೀತಿಯಾಗಿ ಇವರು ಒಂದು ಕೆಳ ಸೇತುವೆಯ ನಿರ್ಮಾಣವನ್ನು ಜೆ ಕೆ ಕನ್ಸ್ಟ್ರಕ್ಷನ್ ಅವರು, ಗುತ್ತಿಗೆದಾರರು ಯಾರೋ ಬರ್ತಾರೆ, ಅವರೆಲ್ಲೋ ಇರ್ತಾರೆ, ಇನ್ನೆಲ್ಲೋ ಅವರು
ಇಂಡೆಂಟ್ ಹಾಕ್ತಾರೆ, ಗುತ್ತಿಗೆಗೆ ಫೈಟ್ ಮಾಡ್ತಾರೆ, ಬಿಡ್ಡಿಂಗ್ ಮಾಡ್ತಾರೆ, ಅದನ್ನು ತೆಗೆದುಕೊಂಡ್ಬಿಡ್ತಾರೆ. ಇನ್ಯಾರಾದರೂ ಎಂಜಿನಿಯರ್ ಯಾರಾದರೂ ಇದ್ರು ಅವ್ರನ್ನ ಗುತ್ತಿಗೆಗೆ ತೆಗೆದುಕೊಂಡು ಈ ಕೆಲಸ ಮಾಡಿಸ್ತಾ ಇರ್ತಾರೆ. ಈಗ ಕಳಗಾರಿ 2 ಕೋಟಿ ರೂಪಾಯಿ ಅವ್ರಿಗೆ ಹೋಯಿತು. ಸಾವಿರಾರು ಜನರ ಪ್ರಾಣಕ್ಕೆ ಭಯ ಇಲ್ಲಿ ಶುರುವಾಗಿದೆ. ಎಸ್ ಸಚಿವರ ಗಮನಕ್ಕೆ ಬಂದಿದೆ, ಸ್ಥಳೀಯ ಶಾಸಕರ ಗಮನಕ್ಕೆ, ಬಿ ಸಿ ನಾಗೇಶ್ ಅವರಿಗೆ ಯಾವ ಕ್ರಮ ಕೊಳ್ತಾರೆ ಕಾದು ನೋಡೋಣ. ಎಸ್ ಇನ್ನು ರೈಲ್ವೆ ಇಲಾಖೆಯ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಅವರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಸಚಿವರ ಗಮನಕ್ಕೆ ತರೋಕ್ಕೆ ಹೋದ್ರೆ ಅವರು ಸೆಷನ್ನಲ್ಲಿದ್ದಾರೆ ಬೆಳಗಾವಿ ಸುವರ್ಣಸೌಧದಲ್ಲಿ. ಸೊ ಇವತ್ತು ಸಾಕಷ್ಟು ಜಟಾಪಟಿ ಕೂಡ ನಡೀತಾ ಇದೆ. ಶಿಕ್ಷಕ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಸಮಸ್ಯೆ ಬಗ್ಗೆನೇ ಫೋಕಸ್ಡ್ ಆಗಿ ಸದನದಲ್ಲಿ ಚರ್ಚೆ ನಡೆಯುತ್ತೆ. ಎಸ್ ಬಂದ ಮೇಲಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತೆಗೆದುಕೊಳ್ತಾರಾ ಕಾದು ನೋಡೋಣ.